ಈಗ ನಮ್ಮ ಯೋಗ ಶಿಕ್ಷಕರು ಎಲ್ಲರೂ ವಜ್ರಾಸನದ ಸಮೂಹವನ್ನು ಮಾಡಿ ತೋರಿಸುವವರಿದ್ದಾರೆ. ವಜ್ರಾಸನದ ಸಮೂಹದಲ್ಲಿ ಒಂದೊಂದು ಆಸನಗಳನ್ನು ಮಾಡಿ ಅವುಗಳ ಲಾಭಗಳನ್ನು ಹೇಳ್ತಾ ಇದ್ದಾರೆ. ಇವರು ತಾವೆಲ್ಲ ಬೇರೆ ಬೇರೆ ಕ್ಷೇತ್ರದಿಂದ ಶಿಕ್ಷಕರಾಗಿ ಯೋಗ ಸೇವೆಯನ್ನು ಮಾಡುವಂಥವರು, ಮಕ್ಕಳಿಗೆ ಯೋಗಾಸನಗಳನ್ನು ಕಲಿಸುವಂಥವರು. ಈಗ ವಜ್ರಾಸನದ ಸಮೂಹ ಎಲ್ಲರೂ ಒಂದೊಂದು ಆಸನ ಮಾಡಿ ಅವುಗಳ ಲಾಭಗಳನ್ನು ಹೇಳ್ತಾ ಹೋಗಿ. ಪ್ರಾರಂಭ ಜೋರಾಗಿ. ಮೊದಲಿಗೆ ವಜ್ರಾಸನ. ವಜ್ರಾಸನದ ಲಾಭಗಳೇನೆಂದರೆ, ಮೊದಲಿಗೆ ಶರೀರವನ್ನು ಮಜಬೂತುಗೊಳಿಸುತ್ತದೆ, ಧ್ಯಾನಕ್ಕೆ ಉತ್ತಮವಾದ ಆಸನ, ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ. ಎರಡನೆಯದಾಗಿ ಮಾರ್ಜಲಾಸನ ಮಾಡುವ ವಿಧಾನ. ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್. ಇದರ ಲಾಭಗಳು ಬೆನ್ನಿನ ನೋವನ್ನು ಕಡಿಮೆ ಮಾಡುತ್ತೆ, ಕುತ್ತಿಗೆ ನೋವನ್ನು ಕಡಿಮೆ ಮಾಡುತ್ತೆ, ಥೈರಾಯ್ಡ್ ಸಮಸ್ಯೆ ನಿವಾರಣೆ ಮಾಡುತ್ತೆ, ಭುಜಗಳನ್ನು ಮಜಬೂತು ಮಾಡುತ್ತೆ. ಮೂರನೇದಾಗಿ ವ್ಯಾಘ್ರಾಸನ, ಇದನ್ನು ಮಾಡುವ ವಿಧಾನ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್. ಇದರ ಲಾಭಗಳು ಬೆನ್ನಿನ ನೋವನ್ನು ಕಡಿಮೆ ಮಾಡುತ್ತದೆ, ಥೈರಾಯ್ಡ್ ಸಮಸ್ಯೆ ನಿವಾರಣೆ ಮಾಡುತ್ತದೆ, ಕುತ್ತಿಗೆ ನೋವನ್ನು ನಿವಾರಣೆ ಮಾಡುತ್ತದೆ, ಭುಜಗಳಿಗೆ ಮಜಬೂತಾಗುತ್ತದೆ. ಮೂರನೇ ಆಸನ ಪ್ರಸಂಗಾಸನ ಮಾಡುವ ವಿಧಾನ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್. ಇದರ ಲಾಭಗಳು ಕೋಪವನ್ನು ಕಡಿಮೆಗೊಳಿಸುತ್ತದೆ, ಉಸಿರಾಟ ತೊಂದರೆ ನಿವಾರಣೆ ಮತ್ತು ತಲೆಯಲ್ಲಿ ರಕ್ತ ಸಂಚಲನ ಸರಾಗಾಗಿ ಮಾಡುತ್ತದೆ, ಶರೀರದಲ್ಲಿ ಸಮತೋಲನ ಹೆಚ್ಚಿಸುತ್ತದೆ. ವಜ್ರಾಸನದಲ್ಲಿ ಐದನೇ ಆಸನ ಸೂಕ್ತ ವಜ್ರಾಸನ. ಸೂಕ್ತ ವಜ್ರಾಸನದ ಉಪಯೋಗಗಳು: ಪಿಂಡಲಿ ತೊಡೆ ನೋವು ಕಡಿಮೆ ಮಾಡುತ್ತದೆ, ಥೈರಾಯ್ಡ್ ಕಡಿಮೆ ಮಾಡುತ್ತದೆ, ಮುಂದೆ ಬಾಗಿದ ಶರೀರ ಹಿಂದೆ ಬಾಗುತ್ತದೆ. ಮಾಡುವ ವಿಧಾನ ವಜ್ರಾಸನದಲ್ಲಿ ಆರನೇ ಆಸನವಾಗಿ ನನಗೆ ಸಿಕ್ಕಿರೋ ಅಂಥದ್ದು ಮಂಡೂಕಾಸನ. ಮಾಡುವ ವಿಧಾನ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್. ಇದರಿಂದ ಆಗುವ ಲಾಭಗಳೇನೆಂದರೆ ಮಧುಮೇಹವನ್ನು ನಿಯಂತ್ರಣ ಮಾಡುತ್ತೆ, ಮತ್ತು ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತೆ, ಜೀರ್ಣಕ್ರಿಯೆ ವೃದ್ಧಿ ಆಗುತ್ತೆ, ಸಣ್ಣ ಕರಳು ದೊಡ್ಡ ಕರಳಿಗೆ ಮಸಾಜ್ ಮಾಡುತ್ತೆ, ಮತ್ತು ಮೊಣಕಾಲು ಸಮಸ್ಯೆ ಇದ್ದರೆ ನಿವಾರಣೆ ಮಾಡುತ್ತೆ. ವಜ್ರಾಸನದಲ್ಲಿ ಏಳನೇ ಆಸನ ಆಗಿ ಗೋಮುಖಾಸನ ಮಾಡ್ತಾ ಇದ್ದೀನಿ. ಇದನ್ನು ಮಾಡೋ ವಿಧಾನ: ಮೊದಲಾಗಿ ವಜ್ರಾಸನದಲ್ಲಿ ಕೂತ್ಕೋಬೇಕು. ವಜ್ರಾಸನದಲ್ಲಿ ಕೂತ್ಕೊಂಡು ಬಲಗಡೆ ಕೈಯನ್ನು ಬೆನ್ನಿಂದ ಹಾಕಿ ಎಡಗಡೆ ಕೈಯಿಂದ ಹಿಡ್ಕೋಬೇಕು. ಇದೇ ಥರ ಮತ್ತೆ ಎಡಗಡೆ ಕೈಯನ್ನು ಬೆನ್ನಿಂದ ಹಾಕಿ ಬಲಗಡೆ ಕೈಯಿಂದ ಹಿಡ್ಕೋಬೇಕು. ಗೋಮುಖಾಸನದಿಂದ ಆಗುವ ಲಾಭಗಳು: ಮೊದಲಿಗೆ ನಿಮಗೆ ಕಾಲುಗಳನ್ನು ಸಡಿಲಗೊಳಿಸ್ತದೆ, ಮತ್ತು ಏಕಾಗ್ರತಾ ಶಕ್ತಿ ಹೆಚ್ಚುತ್ತದೆ, ಪೀಠದ ನೋವು ಅಂದರೆ ಬೆನ್ನು ನೋವನ್ನು ಕಡಿಮೆ ಮಾಡುತ್ತೆ, ಮುಖ್ಯವಾಗಿ ಏಕಾಗ್ರತಾ ಶಕ್ತಿನ ಹೆಚ್ಚಾಗುತ್ತೆ. ವಜ್ರಾಸನದಲ್ಲಿ ಎಂಟನೇ ಆಸನ ಉಷ್ಟ್ರಾಸನ. ಇದರಿಂದ ಶರೀರವನ್ನು ಸುಂದರಗೊಳಿಸುತ್ತದೆ, ಕುತ್ತಿಗೆ ನೋವನ್ನು ನಿವಾರಣೆ ಮಾಡುತ್ತದೆ, ಆಮೇಲೆ ಮೊಣಕಾಲು ನೋವನ್ನು ನಿವಾರಣೆ ಮಾಡುತ್ತದೆ, ಮುಂದೆ ಬಾಗಿದ ಶರೀರವನ್ನು ಸಮವಾಗಿ ಇಡುತ್ತದೆ, ಆಮೇಲೆ ಭುಜಕ್ಕೆ ಬಲ ಬರುತ್ತದೆ. ಈ ಆಸನ ಹೆಸರು ಪರಿಗಣಾಸನ. ಮಾಡುವ ವಿಧಾನ: 1 2 3 4. ಇದರ ಲಾಭ: ಶರೀರವನ್ನು ಸಡಿಲಗೊಳಿಸುತ್ತದೆ, ಮುಖದ ಸೌಂದರ್ಯತೆಯನ್ನು ಹೆಚ್ಚುತ್ತದೆ, ಮತ್ತು ಪಾದದಿಂದ ತಲೆಯವರೆಗೂ
ರಕ್ತ ಸಂಚಲನ ಚೆನ್ನಾಗಾಗುತ್ತದೆ. ಉಸಿರನ್ನು ತಗೊಂತ ಮೇಲೆ ತಳೆದು ತಕೊಳ್ಳೋದು ಪ್ರಣಾಮ.